ಈಗ ನಮ್ಮ ಜೊತೆ ಇರುವಂತಹ ಅತಿಥಿಗಳು ಪ್ರಭಾಕರ್ ಅಂತ ಇವರ ಸಾಧನೆ ಕೇಳ್ತಾ ಇದ್ರೆ ನಿಜಕ್ಕೂ ಸಹ ಆಶ್ಚರ್ಯ ಆಗುತ್ತೆ. ನೀವೇ ಯೋಚನೆ ಮಾಡಿ, 4 ಗುಂಟೆ ಜಾಗದಲ್ಲಿ ವರ್ಷಕ್ಕೆ 15 ಲಕ್ಷ ಗಳಿಕೆ ಮಾಡೋದಕ್ಕೆ ಸಾಧ್ಯನಾ? ಇದರ ಬಗ್ಗೆ ಅವರ ಹತ್ರನೇ ಕೇಳಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಭಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರಭಾಕರ್ ಅವರೇ. ನಿಮಗೆ ಸಂಬಂಧಪಟ್ಟಂತಹ ಒಂದು ಎವಿ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ಪ್ರಭಾಕರ್ ಯುವ ಕೃಷಿ ಸಾಧಕ. ಕೇವಲ 4 ಗುಂಟೆಯಲ್ಲಿಯೇ 15 ಲಕ್ಷ ಸಂಪಾದನೆ ದಾರಿಕೊಂಡ ಯಂಗ್ ಅಂಡ್ ಇನ್ನೋವೇಟಿವ್ ಫಾರ್ಮರ್. ಹುಟ್ಟಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ. ಓದಿನ ನಂತರ ಉದ್ಯೋಗದ ಕಡೆಗೆ ಹೆಚ್ಚು ವಾಲದೆ ಉದ್ಯಮ ಮಾಡುವ ಕನಸು ಕಂಡಿದ್ರು. ಅದಕ್ಕೆ ತಕ್ಕಂತೆ ಪಿತ್ರಾರ್ಜಿತ ಆಸ್ತಿ ಕೂಡ ಇತ್ತು. ಹೀಗಿರುವಾಗ ಒಂದು ದಿನ ಕೃಷಿಯನ್ನೇ ಮಾಡೋದಾಗಿ ಸಂಕಲ್ಪ ಮಾಡಿದ್ರು. ಇದ್ದ ಜಮೀನಿನಲ್ಲಿ ಮೊದಲು ಸಾಂಪ್ರದಾಯಿಕ ಬೆಳೆ ಪ್ರಯೋಗ ಮಾಡಿದ್ರು. ಅದರಲ್ಲಿ ಅಷ್ಟು ತೃಪ್ತಿ ಸಿಗಲಿಲ್ಲ. ಕೃಷಿಯಲ್ಲೇ ಸಾಧನೆ ಮಾಡಬೇಕು ಅಂತಿದ್ದ ಇವರಿಗೆ ರಿಸರ್ಚ್ ಮಾಡುವುದು ಕಷ್ಟವಾಗಲಿಲ್ಲ. ಕಟ್ಟ ಕಡೆಯದಾಗಿ ಇದ್ದ 4 ಗುಂಟೆ ಜಮೀನಿನಲ್ಲಿ ಹಸು, ಕೋಳಿ, ಕುರಿ, ಮೀನು, ಜೇನು ಸಾಕಣೆ ಮಾಡಿದ್ರು. ಪರಿಣಾಮ ಎಲ್ಲವೂ ಸೇರಿ 15 ಲಕ್ಷ ಆದಾಯ ತಂದುಕೊಡುವುದರ ಜೊತೆಗೆ ಹೆಸರು, ಪುರಸ್ಕಾರಗಳನ್ನ ತಂದುಕೊಟ್ಟವು. ತದನಂತರ ಸಾಧಕ ಪ್ರಭಾಕರ್ ಫ್ರೀಡಮ್ ಆಪ್ನಲ್ಲಿ 4 ಗುಂಟೆಯಲ್ಲಿ 15 ಲಕ್ಷ ಹೇಗೆ ಮಾಡೋದು ಅನ್ನೋದರ ಮಾರ್ಗದರ್ಶನ ನೀಡಿ ಸಣ್ಣ ಭೂಮಿಯಲ್ಲಿ ದೊಡ್ಡ ಆದಾಯ ಪಡೆಯುವ ಪರಿಯನ್ನ ಹೇಳಿಕೊಟ್ಟಿದ್ದಾರೆ. ಪ್ರಭಾಕರ್ ಅವರೇ, ನಿಜಕ್ಕೂ ಸಹ ಆಶ್ಚರ್ಯ ಆಗುತ್ತೆ. 4 ಗುಂಟೆ ಜಾಗದಲ್ಲಿ ವರ್ಷಕ್ಕೆ 15 ಲಕ್ಷ ದುಡಿಮೆ ಮಾಡಕ್ ಸಾಧ್ಯನಾ, ಗಳಿಕೆ ಮಾಡಕ್ ಸಾಧ್ಯನಾ ಅಂತ ಹೇಳ್ಬಿಟ್ಟು, ಹೇಗ್ ಸಾಧ್ಯ ಆಯ್ತು ಸರ್ ಇದು? ಖಂಡಿತ ಸಾಧ್ಯ ಇದೆ. ನನಗೆ ತಿಳ್ಕೊಂಡಂಗೆ ಸಾಧ್ಯ ಇಲ್ಲ ಅನ್ನೋ ಪದ ಯಾವುದೂ ಇಲ್ಲ, ಯಾಕೆಂದ್ರೆ ಎಲ್ಲಾನು ಸಾಧ್ಯ ಇದೆ. ಫಸ್ಟ್ ಸಾಧ್ಯ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಹೆಜ್ಜೆ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕನಾದಂತ ಪರಿಪೂರ್ಣ ಜ್ಞಾನ ಇರಬೇಕು. ಸೊ ವಿತೌಟ್ ನಾಲೆಡ್ಜ್ ನಾನು ಏನೇ ಒಂದು ಮಾಡ್ತೀನಿ ಅಂದ್ರೆ ಯಾವುದು ಸಾಧ್ಯ ಇಲ್ಲ. ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್. ಸರಿಯಾದ ಜ್ಞಾನ ಇತ್ತು ಅಂದ್ರೆ ಖಂಡಿತ ಎಲ್ಲಾನು ಸಾಧ್ಯ ಇದೆ. ಸೊ 15 ಲಕ್ಷ ಅನ್ನೋದೇನು ಮ್ಯಾಟರ್ ಆಗಲ್ಲ ಅಂತ ಅನ್ಕೊಂತೀನಿ. ಅದಕ್ಕಿಂತ ಹೆಚ್ಚಿಂದಾಗೂ ಮಾಡ್ಬೋದು. 2022 ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 15 ಲಕ್ಷ ಇತ್ತು, ಈಗ ಇನ್ನ ಅದು ಡಬಲಿಂಗ್ ಆಗ್ತಾ ಇದೆ. ಸೊ ಇನ್ನ ಹೆಚ್ಚಿಂದಾಗ ಆಗುತ್ತೆ ಅಂತ ನನಗೆ. ಸೂಪರ್ ಸರ್. ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ, ನಮ್ಗೆ ಇರೋದೇ ಇಷ್ಟು ಜಾಗ, ಇದ್ರಲ್ಲಿ ಏನ್ ಮಾಡ್ಲಿ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ನಿಜಕ್ಕೂ ಸಹ ಇದು ಒಳ್ಳೆ ಉತ್ತರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಯಾಕೆ ಅನ್ನಿಸ್ತು ನಿಮಗೆ ಹಾಗಾದ್ರೆ 4 ಗುಂಟೆ ಜಾಗದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ, ಈಗ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ? ನನಗೆ ಮೊದಲನೇದಾಗಿ 4 ಗುಂಟೆ ಅನ್ನೋದು ಪ್ಲಾನ್ ಅಲ್ಲೇ ಇರಲಿಲ್ಲ ನನಗೆ. ನಮ್ದು ಅತಿ ಚಿಕ್ಕ ಜಮೀನ್ ಇದ್ದಿದ್ದು, 1 ಎಕರೆ 3 ಗುಂಟೆ ಇತ್ತು ನನ್ನ ಜಾಗದಲ್ಲಿ. ಸೊ ಮುಂಚೆನೆ ನಮ್ಮ ತಂದೆ ತಾಯಿಗಳು ಅದರಲ್ಲಿ ತೆಂಗು ಕೃಷಿ ಮಾಡಿದ್ರು. ಸೊ ಬೇರೆ ಏನು ಅದ್ರಲ್ಲಿ ಕೃಷಿ ಮಾಡೋ ಅಂತ ಆಪ್ಷನ್ ಇರಲಿಲ್ಲ. ಬೆಳೆದ್ರೆ ನಾನು ಬಾಳೆ ಬೆಳಿಬೇಕು ಅಥವಾ ಇದು ತೋಟಗಾರಿಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳಿಬೇಕಾಗಿತ್ತು. ನಾನು ಫಸ್ಟ್ ಟ್ರೈ ಮಾಡಿದ್ದೆ, ನಾನು ಬಾಳೆ ಮತ್ತೆ ಕೆಲವೊಂದು ತರಕಾರಿಗಳು, ಹೂ ಹಣ್ಣುಗಳಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಒಂದು ಮನಸ್ಥಿತಿಗೆ ಅಥವಾ ಒಂದು ಇದ್ರ ಪ್ರಕಾರ ನನಗೆ ಅದೇನೋ ಸೆಟ್ ಆಗಲಿಲ್ಲ. ಅದು ಅಷ್ಟೊಂದು ನನಗೆ ಲಾಭದಾಯಕ ಅಂತ ಅನ್ನಿಸ್ಲಿಲ್ಲ ಅನ್ನೋದೊಂದು, ಮತ್ತೆ ನಾನು ಅದಕ್ಕೆ ಇಂಟ್ರೆಸ್ಟ್ ಕೊಡಲಿಲ್ಲ ಅನ್ನೋದು ಒಂದು ನನ್ನ ಫೀಲ್ ಇರೋದು. ಅವಾಗ ಏನಾಯ್ತು, ಗಿಡಗಳ ಹತ್ರ ಹುಡಿಕೊಂಡೋಗಿ ಅದರಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಯಾವ್ದ್ರಲ್ಲಿ ಮರ ಗಿಡಗಳು, ಇದರಲ್ಲಿ ಅನಿಮಲ್ ಹಸ್ಬೆಂಡ್ರಿ ಬಂದಾಗ ಏನಾಗುತ್ತೆ, ನಾನು ಅದ್ರ ಕಡೆ ಫುಲ್ ಟೈಮ್ ನಾನು ಫೋಕಸ್ ಆಗಲಿಲ್ಲ. ಇಟ್ ಮೀನ್ಸ್ ಅದ್ರಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂದ್ರೂ ಮೀನ್ ಟೈಮ್ ಅಲ್ಲಿ ಅದನ್ನ ಮಾಡ್ಬೋದಲ್ಲ ಅಂತ ಏನ್ ಮಾಡಿದೆ, ಫಸ್ಟ್ ಸ್ಟಾರ್ಟ್ ಮಾಡಿದೆ ನಾನು ಕೋಳಿ ಸ್ಟಾರ್ಟ್ ಮಾಡಿದ್ದು. ಸೊ ಕೋಳಿನ ಸ್ಟಾರ್ಟ್ ಮಾಡಿದಾಗ 1000 ಕೋಳಿಯಿಂದ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಕೆಲವೊಂದು ಆಗೋಗಳೆಲ್ಲ ನೋಡಿ ಅದನ್ನ ರೆಡ್ಯೂಸ್ ಮಾಡಿ ನನ್ನ ಕೈಯಲ್ಲಿ ಎಷ್ಟು ಮಾರ್ಕೆಟಿಂಗ್ ಸಾಧ್ಯ ಇದೆ, ನಾನು ಸ್ವಂತವಾಗಿ ಎಷ್ಟು ಸೇಲ್ ಮಾಡ್ಬೋದು ಅಂತ ರೆಡ್ಯೂಸ್ ಮಾಡ್ತಾ ಈಗ ಒಂದು ಮಂತ್ಗೆ ಎಷ್ಟು ನನ್ನ ಕೈಯಿಂದ ಸೇಲ್ ಆಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನು ಮಾಡಿದ್ವಿ, ಕುರಿ ಯಾಕೆ ಮಾಡಬಾರ್ದು, ಮಿಕ್ಕಿ ಟೈಮಲ್ಲಿ ಬರೀ ಕೋಳಿ ಒಂದೇ ಮಾಡ್ತಾ ಇದ್ರೆ ಏನಾಗುತ್ತೆ, ಕುರಿ ಯಾಕೆ ಮಾಡಬಾರ್ದು ಅಂತ ಕುರಿ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗಡೆ ಜೇನು ಮಾಡಿದೆ, ಅದ್ರ ಜೊತೆಗಡೆ ಇದು ಮೀನ್ ಸ್ಟಾರ್ಟ್ ಮಾಡಿದೆ, ಮೀನ್ ಜೊತೆಗೆ ಹಸು ಸ್ಟಾರ್ಟ್ ಮಾಡಿದೆ, ಅದ್ರ ಜೊತೆಗೆ ಅಣಬೆ ಕೂಡ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಬೇಕಾಗುವಂಥ ಕೆಲವೊಂದು ಮೇವು ಪದಾರ್ಥಗಳು ಏನು ಬೇಕಾಗುತ್ತೆ ಅದನ್ನೆಲ್ಲ ನಾನೇ ಬೆಳೆದು ಸ್ಟಾರ್ಟ್ ಮಾಡಿದ್ದಿದ್ದು ಇದೆಲ್ಲ. ವಾವ್ ಸರ್, ಸೂಪರ್. ಅಂದ್ರೆ 4 ಕುಂಟೆಲೆ ಇದೆಲ್ಲವನ್ನೂ ಸಹ ನೀವು ಮಾಡ್ತಾ ಇರೋದು ಹಾಗಾದ್ರೆ? ನಂದು 1 ಕುಂಟೆಲಿ ಕೋಳಿ ಮಾಡ್ತಾ ಇದ್ದೀನಿ, 1 ಕುಂಟೆಲಿ ಮೀನ್ ಮಾಡ್ತಾ ಇದ್ದೀನಿ, ಮಿಕ್ಕಿದ್ದು ಎಲ್ಲಿ ಅನಾವಶ್ಯಕ ಜಾಗಗಳಿದೆಯೋ ಅಲ್ಲೆಲ್ಲ ಜೇನ್ ಮಾಡ್ತಾ ಇದ್ದೀನಿ. ಇನ್ನ 1 ಕುಂಟೆಲಿ ಕುರಿ ಮತ್ತೆ ಹಸು ಮಾಡ್ತಾ ಇದ್ದೀನಿ. ಇನ್ನ 1 ಕುಂಟೆ ಜಾಗ ಮತ್ತೆ ಸ್ವಲ್ಪ ಉಳಿಕೆ ಜಾಗ ತೆಂಗು ಮಧ್ಯದಲ್ಲಿ ಏನಿದೆಯೋ ಅಲ್ಲೆಲ್ಲ ಬೇಕಾಗುವಂತ ಮೇವನ್ನ ಬೆಳ್ಕೋತಾ ಇದ್ದೀನಿ ನಾನು. ಹಾಗಾದ್ರೆ ವಾರ್ಷಿಕವಾಗಿ ಎಷ್ಟು ಸಂಪಾದನೆ ಮಾಡ್ತೀರಾ, ಗಳಿಕೆ ಎಷ್ಟಿದೆ ಹಾಗಾದ್ರೆ? ಓವರ್ ಆಲ್ ವಾರ್ಷಿಕವಾಗಿ ತಗೊಂಡ್ರೆ ನನಗೆ ಆವರೇಜ್ ಅಲ್ಲಿ ಒಂದ 15 and above ಇದೆ. ವಾವ್ ಸರ್, ಸೂಪರ್ ಸೂಪರ್. ಹಾಗಾದ್ರೆ ನಿಮಗೆ ಫ್ರೀಡಮ್ ಆಪ್ ಅನ್ನೋದು ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಯ್ತು, ನಿಮ್ ಜೀವನಕ್ಕೆ ಹ್ಯಾಕ್ ದಾರಿ ಆಯ್ತು, ನೀವು ಕೊಟ್ಟಿರುವಂತಹ ಕೋರ್ಸ್ ಗಳಿಂದ ಅದರಲ್ಲಿ ಯಾರಿಗೆಲ್ಲ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಬೇರೆಯವರಿಗೆ ಅಂತ? ಇದು ಒಂಥರ ಹೇಗೆ ಅಂದ್ರೆ, ಇವಾಗ ನಮ್ಗೆ ಲೈಕ್ ಮ್ಯಾಪ್ ಇದ್ದಾಗೆ, ನನ್ನ ಒಂದು ಓನ್ ಫೀಲ್ ಅಲ್ಲಿ ಈಗ ನಾನು ಎಲ್ಲೋ ಹೋಗ್ಬೇಕು ಅಂತ ಇರುತ್ತೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಇದು ಒಂದು ದಾರಿ ತೋರಿಸುತ್ತೆ.
ಸೊ ಈ ದಾರಿಯಲ್ಲಿ ಹೋದ್ರೆ ಏನೇನಾಗುತ್ತೆ ಅಂತ. ಸೊ ಆ ದಾರಿಯಲ್ಲಿ ಹೋಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುವಂತ ಆಪ್ ಅಂತ ನನ್ನ ಓನ್ ಇದು ಇರೋದು. ಅದ್ರ ಜೊತೆಗೆ ಇದರಿಂದ ನನಗೇನು ಹೆಲ್ಪ್ಫುಲ್ ಆಯ್ತು ಅಂದ್ರೆ ಈ ಇದ್ರಲ್ಲಿ ನನ್ನ ಒಂದು ಪ್ರೋಗ್ರಾಮ್ಸ್ ನೋಡಿದವರೆಲ್ಲ ಎಷ್ಟೋ ಜನ ನನಗೆ ಕಾಲ್ ಮಾಡಿದ್ದಾರೆ, ಬಂದಿದ್ದಾರೆ, ಅದ್ರ ಬಗ್ಗೆ ವಿಷಯ ತಿಳ್ಕೊಂಡಿದ್ದಾರೆ. ನನಗೆ ಗೊತ್ತಿರೋಂಗೆ ಅದರಿಂದ ಬಂದಿರೋರು ಕಡಿಮೆ ಅಂದ್ರೆ ಒಂದ 20-25 ಜನ ಜನ ಕೃಷಿ ಮಾಡ್ತಾ ಇದಾರೆ ಆಲ್ರೆಡಿ ನನಗೆ ಗೊತ್ತಿರೋರು. ಕೋರ್ಸ್ ಬಗ್ಗೆ ಸಹ ನೀವು ಫ್ರೀಡಮ್ ಆಪ್ ನಲ್ಲಿ ಹೇಳಿದಿರಾ, ಕೋರ್ಸ್ ಇದೆ ಇದ್ರ ಬಗ್ಗೆ, ಅದನ್ನ ನೋಡೋದ್ರಿಂದ ಹಾಗಾದ್ರೆ ನಿಮ್ ತರನೇ ಎಲ್ಲರೂ ಸಾಧನೆ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಕೋರ್ಸ್ ನೋಡ್ಬೇಕು ಅಂದ್ರೆ ಜನ ಏನ್ ಮಾಡ್ಬೇಕು? ಈಸಿಲಿ ಫ್ರೀಡಮ್ ಆಪ್ ಅಂತ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಜೊತೆಗೆ ಈಗ ಒಂದು ನನ್ನ ಒಂದು ರೆಫರಲ್ ಕೋಡ್ ಕೂಡ ಇದೆ, PRABIN ಅಂತ, ಪ್ರಬಿನ್ ಅಂತ. ಆ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ಅಪ್ ಟು 3000 ವರ್ಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಅದರಲ್ಲಿ ತುಂಬಾ ಹಣಕಾಸಿನ ವಿಷಯದ ಕೋರ್ಸ್ ಗಳಿದೆ, ಕೃಷಿ ರಿಲೇಟೆಡ್ ಕೋರ್ಸ್ ಗಳಿದೆ, ಅದ್ರ ಜೊತೆಗೆ ಬಿಸ್ನೆಸ್ ಮಾಡ್ಯೂಲ್ ಬಗ್ಗೆ ಕೋರ್ಸ್ ಗಳಿದೆ. ಸೊ ನಮ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಒಂದು ಕೋರ್ಸ್ ಬಗ್ಗೆ ನಾವು ಹೆಚ್ಚಾಗಿ ಸ್ಟಡಿ ಮಾಡ್ತಾ ಹೋದಾಗ ಅದರಲ್ಲಿ ಸಾಧ್ಯವಾದಷ್ಟು ಅರ್ನಿಂಗ್ಸ್ ಇರ್ಬೋದು, ಅಥವಾ ಅದರಲ್ಲೊಂದು ಜೀವನ ಕಟ್ಕೊಳ್ಳೋದಕ್ಕೆ ತುಂಬಾ ಉಪಯುಕ್ತ ಆಗದಂತ ಆಪ್ ಆಗುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ ನಮ್ ಜೊತೆ. ಖಂಡಿತವಾಗ್ಲೂ ಸಹ ನಿಮ್ ಕೋರ್ಸ್ ಇಂದ ಇನ್ನಷ್ಟು ಜನ ಪ್ರಯೋಜನ ಪಡೆದುಕೊಳ್ಳಿ ಅಂತ ನಾವು ಸಹ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಇನ್ನು ವೀಕ್ಷಕರೇ, ನೀವು ಸಹ ಪ್ರಭಾಕರ್ ಅವರ ರೀತಿಯಲ್ಲೇ ಕೇವಲ 4 ಗುಂಟೆ ಕೃಷಿ ಭೂಮಿಯಲ್ಲಿ ಇಷ್ಟೆಲ್ಲ ಗಳಿಕೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಫ್ರೀಡಮ್ ಆಪ್ ಗೆ ಹೋಗ್ಬಿಟ್ಟು ಈಗ ತಾನೇ ಪ್ರಭಾಕರ್ ಅವರು ಸಹ ಹೇಳಿದ್ರು, ಹಾಗೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಸಹ ಡಿಸ್ಪ್ಲೇ ಆಗ್ತಾ ಇದೆ, ಈ ರೆಫರಲ್ ಕೋಡ್ ನ ಎಂಟ್ರಿ ಮಾಡಿಬಿಟ್ಟು 3000 ಸ್ಕಾಲರ್ಶಿಪ್ ಸಹ ನಿಮ್ಮದಾಗಿಸಿಕೊಳ್ಬಹುದು. ಜೊತೆ ಜೊತೆಗೆ 4 ಗುಂಟೆ ಜಾಗದಲ್ಲಿ ಯಾವ ರೀತಿಯಾಗಿ ಕೃಷಿ ಮಾಡಿ ಗಳಿಕೆಯನ್ನ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡೆದುಕೊಳ್ಬಹುದು.